saw you from across the way and I think. Okay, good morning. Ivat now Statue of Unity hogbekant madivi. Ahmedabad in the 3 hours aagtada. ಅಲ್ಲಿ ಹೋಗಿ ನಮ್ಮ ಕಾರ್ ಪಾರ್ಕ್ ಅದು ಮಾಡಿ ಅವರು ಸಪ್ರೇಟ್ ಬಸ್ಸಸ್ ಇರ್ತಾವ. ಸೊ ಅದ್ರಾಗ ಹೋಗ್ಬೇಕು. ಇವತ್ತಿನ ಪ್ಯಾಕೇಜ್ದಾಗ ನಮಗೆ ಗಾರ್ಡನ್ ಆಫ್ ವ್ಯಾಲಿ ನೋಡ್ಬೋದು, ಆಮೇಲೆ ಝೂ ಅದ ಝೂ ನೋಡ್ಬೋದು, ನರ್ಮದಾ ರಿವರ್ ಫ್ರಂಟ್ ನೋಡ್ಬೋದು, ಆಮೇಲೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡ್ಬೋದು. ಸೊ ಮುಂಜಾನೆ ಎದ್ದು ಬಫೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಎಲ್ಲ ಐಟಮ್ ಎಲ್ಲ ಚಲೋ ಇದ್ದು, ಬಟ್ ತಂಪಿರ್ತಾವ ಅಥವಾ ಎಲ್ಲಾರ್ಗು ಸೂಟ್ ಆಗ್ಲಿ ಅಂತ ಹೇಳಿ ಬಹಳ ಉಪ್ಪು ಖಾರ ಇರುದಿಲ್ಲ, ಲೈಟ್ ಇರ್ತದ. ಈಗ ಹೋಗುದು ನಾವು NH-01 ಹೈವೇ ಬಂದಿವೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬರ್ತದ. ಒಂದೇನಪ್ಪ ಅಂದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ ನಾವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೋಗ್ಲಿಕ್ಕೆ. ಅದು ಹಿಂಗೆ ಪ್ಯಾಕೇಜ್ ಟೈಪ್ ಬರ್ತದ, ನಮ್ದು ಹೇಳಿದಂಗೆ ಝೂ ವಿಸಿಟ್ ಒಂದದ, ಪ್ಲಸ್ ಅದ ವ್ಯಾಲಿ ಆಫ್ ಗಾರ್ಡನ್ ಅದೇನದ ಅದೊಂದು ವಿಸಿಟ್ ಅದ. ಸೊ ವಿ ಹ್ಯಾವ್ ರೀಚ್ ಇದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಲೊಕೇಶನ್ ಏನದ ಏಕ್ತಾನಗರ್ ಅಂತೇಳಿ ನೇಮ್ ಮಾಡ್ಯಾರ. ರೀಚ್ ಆಗಿವಿ. ನಮ್ಮ ಟಿಕೆಟ್ದಾಗ ಬಸ್ ಇನ್ಕ್ಲೂಡೆಡ್ ಅದ. ಬಸ್ ಎದಕ್ಕಪ್ಪ ಅಂತಂದ್ರೆ ಇಲ್ಲೇ ಫೈನಲ್ ಒಂದು ಪ್ರೈವೇಟ್ ವೆಹಿಕಲ್ಸಿಗೆ ಫೈನಲ್ ಡೆಸ್ಟಿನೇಷನ್ ಕೊಟ್ಟಾರ, ಅಲ್ಲಿಂದ ಮುಂದೆ ಅವರು ಬಸ್ಸಸ್ ಅವ. ಸೊ ಇದ್ರೊಳಗೆ ಹೋಗ್ಬೇಕು ನಾವು. ಸೊ ಈ ಬಸ್ಸಿಗೆ ನಮ್ಮ ಟಿಕೆಟ್ ಈ ಬಸ್ಸದ ಫೇರು ಇನ್ಕ್ಲೂಡೆಡ್ ಅದ. ಇದು ಹೋಗಿ ಬೇರೆ ಬೇರೆ ಅಟ್ರಾಕ್ಷನ್ಸಿಗೆ ಕರ್ಕೊಂಡು ಹೋಗ್ತಾವೆ. ಫಾರ್ ಎಕ್ಸಾಂಪಲ್ ನಮ್ದು ಈಗ ಝೂ ಪಾಯಿಂಟ್ ಅದ. ಸೊ ಝೂಗೆ ನಾವು ಇದ್ರೊಳಗಿಂದ ಹೋಗ್ಬೇಕಾಗ್ತದೆ. ಒಂದೇನಪ್ಪ ಅಂದರೆ ಇಲ್ಲಿ ಸಾಕಷ್ಟು ಈಟ್ರೀಸ್ ಅವ, ಆಮೇಲೆ ಫೆಸಿಲಿಟೀಸ್ ಚಲೋ ಅವ, ಪಾರ್ಕಿಂಗ್ ಸ್ಪೇಸ್ ಸಾಕಷ್ಟು ಅದ. ಸೊ ವೆರಿ ವೆಲ್ ಆರ್ಗನೈಸ್ಡ್ ಸೋ ಫಾರ್. ಬಸ್ದಾಗ ಏನು ಹತ್ತಿದ್ವಿ ಅದು ಇಲ್ಲಿ ಸ್ಟೇಷನ್ ಟೈಪ್ ಮಾಡ್ಯಾರ, ಇಲ್ಲಿ ಬಂದು ಡ್ರಾಪ್ ಆಫ್ ಮಾಡ್ತಾರೆ. ಇಲ್ಲಿಂದ ವೇರಿಯಸ್ ಅಟ್ರಾಕ್ಷನ್ಸಿಗೆ ಬಸ್ ಅದ. ದಿಸ್ ಇಸ್ ಒನ್ ಕರೆಕ್ಷನ್ ಐ ವಾಂಟೆಡ್ ಟು ಮೇಕ್. ಈಗ ನಾವು ಹೋಗೋ ಪಾಯಿಂಟ್ ಝೂ ಆಗಿದ್ದರಿಂದ ಟೈಪ್ ಬಸ್ಸಸ್ ಅವೆ. ಇಲ್ಲಿ ನಾವು ಜಂಗಲ್ಗೆ ಜೋತನ್ ಮಾಡ್ಯಾರ. ಅದ್ರ ಮುಂದೆ ನೋಡಿದ್ರೆ ನೀವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕಾಣಿಸ್ತದೆ. ಇಲ್ಲಿದ ಇದು ನಮ್ಮ 4 ಸ್ಲಾಟ್ ಅದ. ಸೊ 4 ವಾಪಸ್ ಇದಕ್ಕೆ ಬರಬೇಕು. ಅದಕ್ಕಿಂತ ಮೊದಲು ಬೇರೆ ಅವ ಲೈಕ್ ಝೂ, ಆಮೇಲೆ ಅದು ವ್ಯಾಲಿ ಇನ್ನೊಂದು ಏನದ ಅದನ್ನು ಮುಗಿಸಿ ಬರೋದು. ಇಲ್ಲೇ ಸಾಕಷ್ಟು ಈಟ್ರೀಸ್ ಅವ, ನೋಡ್ಬೋದು ನೀವು ತಿನ್ಬೋದು. ನೋಡ್ತೀವಿ ಈಗ ಜಂಗಲ್ಕಿ ಜೋತ ಒಂದು ಬಸ್ ಹಿಡಿದು ನೆಕ್ಸ್ಟ್ ಸಾಕ್ತೀವಿ. ಆಮೇಲೆ ನರ್ಮದಾ ರಿವರ್ ಮುಂದದ, ಹಿಂಗಾಗಿ ಚಂದ ವ್ಯೂ ಅದ, ಚಂದ ಕಾಣಿಸ್ತದೆ. ಆಮೇಲೆ ಮ್ಯಾಲೆ ಅದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅನ್ ಸೆಕೆಂಡ್ ಪಟ ಅಂತ ಏನೋ ಓದುದದ, ಅಲ್ಲಿ ಕಿಟಕಿಯಿಂದೆಲ್ಲ ಕಾಣಿಸ್ತದ ವಿಂಡೋ ಬಿಟ್ಟಾರ ನೋಡ್ಲಿಕ್ಕೆ. ಅಲ್ಲಿಂದ ವ್ಯೂ ಚಂದ ಇರ್ಬೋದು, ವ್ಯಾಲಿದ ವ್ಯೂ, ಆಮೇಲೆ ರಿವರ್ದ ವ್ಯೂ ಅಲ್ಲಿಂದ ಚಂದ ಕಾಣಿಸ್ತದೆ. ಇವತ್ತು ಸಂಜೆಗೆ 4 ಸ್ಲಾಟ್ದಾಗ ನೋಡೋಣ ಏನಾಗ್ತದೆ.
ಬೇರೆ ಬೇರೆ ಗ್ರೌಂಡ್ಸ್ ಅವ, ಅಲ್ಲಿ ಹೋಗಿ ಇನ್ ಕೇಸ್ ನೋಡುವಂಗಿತ್ತಂದ್ರೆ ಸ್ಟಾಪ್ ಮಾಡಿ ಬಿಡ್ತಾರೆ ನಮಗೆ ನೋಡಲಿಕ್ಕೆ. Across the way, and I think about that moment every day. Holding on to that feeling is enough, it's enough for me. Your smile, it drew me in, and I bought you a drink, and ever since I've come to know you, and that's enough. Oh, that's enough for me. Every time I'm there by your side, everything just feels so right. Every minute, every second, our memories I'll keep my whole life. ಬ್ಯಾಕ್ ಟು ಸ್ಟ್ಯಾಚು ಆಫ್ ಯುನಿಟಿ ಸ್ಟೇಷನ್. ಝೂದಿಂದ ಮತ್ತೆ ಇಲ್ಲಿ ಬರ್ಲಿಕ್ಕೆ ಸಾಕಷ್ಟು ಬಸ್ ಇದ್ದು, ಎವ್ರಿ 5 minutes ಆ್ಯಂಡ್ 2 minutes ಅವ. ಎ ಸಿ ಬಸ್ಸಸ್, ಎಲೆಕ್ಟ್ರಿಕ್ ಬಸ್ಸಸ್ ಮಾಡ್ಯಾರ. ಅದ್ರೊಳಗೆ ಬಂದ್ವಿ. ಈಗ ಬಂದಿಂದ ವಾಕ್ ಮಾಡ್ಕೋತ ಆಲ್ಮೋಸ್ಟ್ ಸರ್ದಾರ್ ಪಟೇಲ್ ಅವ್ರ ಜಸ್ಟ್ ತನಕ ಹೋಗ್ಬೋದು. ಒಳಗೇನೋ ಲಿಫ್ಟ್ ಅವ ಅಂತ. ಸೊ ಇಲ್ಲಿದ ಈ ವೈಟ್ ಕೆನೋಪಿ ಟೈಪ್ ಏನು ಕಾಣಿಸ್ಲಿಕ್ಕದ ಇಲ್ಲಿದ ಎಂಟ್ರಿ ಅದ. ಅಲ್ಲಿದ ಹೋಗಿ ಸ್ವಲ್ಪ ವಾಕಿಂಗ್ ಆಗ್ತದೆ. ಅಲ್ಲಿ ಹೊಂಟೀವಿ ಈಗ. ಇಟ್ಸ್ ಕ್ವೈಟ್ ಎ ಬಿಟ್ ಆಫ್ ವಾಕಿಂಗ್ ಯು ನೀಡ್ ಟು ಡೂ ಟು ರೀಚ್ ದ ಸ್ಟ್ಯಾಚು. ಆಲ್ದೋ ಯು ಗೆಟ್ ಬಗ್ಗಿ ಸರ್ವಿಸ್ ಫಾರ್ ಎಲ್ಡರ್ಲಿ ಪೀಪಲ್ ಆ್ಯಂಡ್ ಫಾರ್ ಕಾಮನ್ ಪೀಪಲ್ ದೇರ್ ಆರ್ ಟ್ರಾವೆಲೇಟರ್ಸ್ ಅಟ್ ಆರ್ ಇನ್ ಪ್ಲೇಸ್ ವಿಚ್ ಸೀಮ್ಸ್. Welcome to the world's tallest statue. This is the entrance or the lobby of the structure, where you get to see the history of the great man and how the structure is built in an ecologically healthy way. The viewing gallery is at the chest level of the statue, for which you need to take tickets costing around 380 rupees per person. There are a couple of skyrise elevators that are built by Otis, especially to take you to the chest level in just 40 seconds. They travel at a speed of 4 meters per second, carrying 26 people each.
very frank, viewing the statue from the outside is really mesmerizing and beautiful than looking through these small window-sized grills. ಸ್ಟ್ರಕ್ಚರ್ ಹೆಂಗೆ ಕಾಣಿಸ್ತದೆ, ಯು ಆರ್ ಇಂಟ್ರೆಸ್ಟೆಡ್ ಇನ್ ನೋಯಿಂಗ್ ದಿ ಕನ್ಸ್ಟ್ರಕ್ಷನ್ ಪಾರ್ಟ್ ಆಫ್ ಇಟ್.